ಎಲ್ರಿಗೂ ನಮಸ್ತೆ ನಾನು ಇವತ್ತು ಈ ವಿಡಿಯೋದಲ್ಲಿ ತರಕಾರಿ ರವೆ ಇಡ್ಲಿನ ಹೇಗೆ ಸುಲಭವಾಗಿ ಮನೆಯಲ್ಲೇ ಮೃದುವಾಗಿ ಮಾಡ್ಕೊಳ್ಳೋದಂತ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವಾಗ ರವೆ ಇಡ್ಲಿನ ತುಂಬ ಸಾಫ್ಟಾಗಿ ಮತ್ತು ಒಂದು ಸ್ವಲ್ಪ ರುಚಿನ ಜಾಸ್ತಿ ಮಾಡ್ಕೊಂಡು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರ ಅಂದರೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋನ ಲೈಕ್ ಮಾಡ್ತಾಯಿದ್ರೆ ನನಗೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋನ ಮಾಡೋದಕ್ಕೆ ಉತ್ಸಾಹ ಬರುತ್ತೆ ಬನ್ನಿ ಇವಾಗ ಇಡ್ಲಿ ಮಾಡೋಕ್ಕೆ ನಾನಿಲ್ಲಿ ಮೊದಲಿಗೆ ಒಂದು ಪಾತ್ರೆನ ತಗೊಂಡು ಅದಕ್ಕೆ ಒಂದು ಕಪ್ಪನ್ನು ಯಾವುದಾದ್ರೂ ಒಂದು ಕಪ್ಪನ್ನು ಅಳತೆಯಾಗಿ ತೊಗೊಂಡು ಅದಕ್ಕೆ ಅದರಲ್ಲಿ ಒಂದು ಕಪ್ನಷ್ಟು ಉದ್ದಿನ ಕಾಳು ಅಥವಾ ಉದ್ದಿನಬೇಳೆ ಯಾವುದಾದ್ರೂ ಆಯಿತು ಅದನ್ನು ಹಾಕ್ಕೊಂಡು ಒಂದು ಐದರಿಂದ ಆರು ಸಲ ಚೆನ್ನಾಗಿ ಉದ್ದಿನ ಉದ್ದಿನಬೇಳೆ ಚೆನ್ನಾಗಿ ತೊಳೆದ್ರಷ್ಟೇ ಇಡ್ಲಿ ತುಂಬ ಚೆನ್ನಾಗಿ ಬರೋದು ತೊಳೆದ್ಬಿಟ್ಟು ನೀರನ್ನು ಹಾಕಿ ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ಒಂದು ಆರರಿಂದ ಏಳು ಗಂಟೆ ಆಗಿದೆ ಉದ್ದಿನ ಎಲ್ಲ ಚೆನ್ನಾಗಿ ನೆಂದಿದೆ ಮತ್ತು ನಮ್ಮ ಮನೇಲಿ ಎಲ್ಲರದ್ದು ಊಟ ಆದಮೇಲೆ ನಾನು ಈ ಹಿಟ್ಟನ್ನು ರುಬ್ತಾ ಇರೋದ್ರಿಂದ ಸ್ವಲ್ಪ ಅನ್ನವೂ ಕೂಡ ಮಿಕ್ಕಿರೋದ್ರಿಂದ ಆ ಅನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಅನ್ನ ಇಲ್ಲ ಅಂದರೆ ಒಂದು ಇಡಿಯಷ್ಟು ಗಟ್ಟಿ ಅವಲಕ್ಕಿನ ನೆನೆಸಿಬಿಟ್ಟು ಕೂಡ ಹಾಕ್ಕೋಬೋದು ನೋಡಿ ಇವಾಗ ನಾನು ಒಂದು ಮಿಕ್ಸರ್ ಜಾರ್ಗೆ ನಾನು ನೆನೆಸಿರುವಂತಹ ಉದ್ದಿನ ಕಾಳು ಹಾಗೂ ಅನ್ನ ಎರಡನ್ನೂ ಹಾಕ್ಕೊಂಡು ಪೂರ್ತಿ ನುಣ್ಣಗೆ ರುಬ್ಬಬೇಕು ನಾವು ಈ ಉದ್ದಿನ ಬೇಳೆನ ಎಷ್ಟು ನುಣ್ಣಗೆ ರುಬ್ತೀವಿ ಅಷ್ಟು ಸಾಫ್ಟಾಗಿ ಬರುತ್ತೆ ನಾವು ಮಾಡುವಂತಹ ಇಡ್ಲಿ ಇವಾಗ ನೋಡಿ ರುಬ್ಬಿ ಆಯಿತು ರುಬ್ಬಿದ್ದನ್ನು ನಾನಿಲ್ಲಿ ಸೈಡಲ್ಲಿ ಎತ್ತಿಟ್ಬಿಟ್ಟು ಒಂದು ಕುಕ್ಕರ್ನ ತೊಗೊಂಡು ನಾನು ಯಾವ ಲೋಟದಲ್ಲಿ ಉದ್ದಿನ ಕಾಳನ್ನು ತೊಗೊಂಡಿದ್ನೋ ಅದೇ ಲೋಟದಲ್ಲಿ ಮೂರು ಕಪ್ನಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ ಇಡ್ಲಿ ರೆವೆನ ಫ್ರೆಂಡ್ಸ್ ನೀವು ಒಂದು ಕಪ್ನಷ್ಟು ಉದ್ದಿನ ಕಾಳು ಹಾಕಿದ್ದೀರಾ ಉದ್ದಿನ ಬೇಳೆ ಹಾಕಿದ್ದೀರಾ ಅಂದರೆ ಅದ್ರ ಮೂರು ಪಟ್ಟನ್ನಷ್ಟು ಇಡ್ಲಿ ರೆವೆನ ನೆನೆಸ್ಬೇಕಾಗುತ್ತೆ ನೋಡಿ ಇವಾಗ ನಾನು ಈ ಇಡ್ಲಿ ರೆವೆನ ಸ್ವಲ್ಪ ನೀರು ಹಾಕ್ಬಿಟ್ಟು ಇದ್ದೀನಿ ನೋಡ್ತಿದ್ರಲ್ಲ ಈ ರೀತಿ ಸ್ವಲ್ಪ ತೊಳ್ಕೊಳ್ಳಿ ಏನಾದರೂ ಧೂಳೆಲ್ಲ ಇತ್ತಂದರೆ ಹೋಗಿಬಿಡುತ್ತೆ ನೋಡಿ ಈ ರೀತಿ ಲೈಟಾಗಿ ಹಿಂಗೆ ಬಗ್ಸಿದ್ರೆ ಮೇಲಿರುವಂತಹ ನೀರೆಲ್ಲ ಬರುತ್ತೆ ರವೆ ಮಾತ್ರ ಅಲ್ಲೇ ಉಳಿಯುತ್ತೆ ಇವಾಗ ನೋಡಿ ನಾನು ರವೆನ ತೊಳೆದಾಯಿತು ಒಂದು ಸಲ ತೊಳೆದ್ರೆ ಸಾಕು ಇದನ್ನೇನು ಎರಡು ಮೂರು ಸಲ ತೊಳೆಯೋದು ಬೇಕಾಗೋದಿಲ್ಲ ಇವಾಗ ರುಬ್ಬಿರುವಂತಹ ಅನ್ನ ಮತ್ತು ಉದ್ದಿನ ಕಾಳು ಏನಿತ್ತಲ್ಲ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ನಾನಿಲ್ಲಿ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಕುಕ್ಕರ್ಗೆ ಹಾಕೋದ್ರಿಂದ ನೀವು ಚಳಿಗಾಲ ಅಥವಾ ಮಳೆಗಾಲದಲ್ಲಿ ಇಡ್ಲಿ ಹಿಟ್ಟು ಸಾಮಾನ್ಯವಾಗಿ ಉಬ್ಬಿ ಬರೋದಿಲ್ಲ ಅಂಥ ಟೈಮಲ್ಲಿ ಈ ರೀತಿ ಕುಕ್ಕರ್ ಒಳಗಡೆ ಹಾಕ್ಕೊಳ್ಳಿ ಇಲ್ಲ ನೀವು ನಾರ್ಮಲಾಗಿ ಯಾವ ಟೈಮಲ್ಲಿ ಬೇಕಾದ್ರೂ ಅಷ್ಟೇ ನೀವು ಯಾವಾಗ ಇಡ್ಲಿ ದೋಸೆ ಮಾಡ್ತಿದ್ದೀರ ಅಂದರೆ ಹಿಟ್ಟನ್ನು ಈ ರೀತಿ ಕುಕ್ಕರ್ನಲ್ಲಿ ಹಾಕ್ಬಿಟ್ಟು ಗ್ಯಾಸ್ಗೆಟ್ ಹಾಕಿರುವಂತಹ ಲಿಡ್ಡನ್ನು ಕ್ಲೋಸ್ ಮಾಡೋದ್ರಿಂದ ನಮಗೆ ಅದು ಪೂರ್ತಿಯಾಗಿ ಏರ್ ಟೈಟ್ ಆಗೋದ್ರಿಂದ ನಿಮಗೆ ಬೇಗ ಹುಳಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ನೋಡಿ ಈ ಇಡ್ಲಿ ಹಿಟ್ಟನ್ನು ಸುಮಾರು ಒಂದು ಐದರಿಂದ ಆರು ನಿಮಿಷನಾದರೂ ಕೈಯಿಂದ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕಾಗುತ್ತೆ ಈ ರೀತಿ ಕೈಯಿಂದ ನೀವು ಮಿಕ್ಸ್ ಮಾಡಿದರೆ ನಮಗೆ ಈ ಇಡ್ಲಿ ಕೂಡ ಸಾಫ್ಟಾಗಿ ಬರುತ್ತೆ ಒಂದಕ್ಕೊಂದು ಹೊಂದ್ಕೊಳ್ಳುತ್ತೆ ನಾವು ಹಾಕಿರುವಂತಹ ರವೆ ಮತ್ತು ಉದ್ದಿನ ಹಿಟ್ಟು ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನಂತರ ನಾವು ಇದನ್ನು ನೋಡಿ ನಾನು ಗ್ಯಾಸ್ಕೆಟ್ ಕೂಡ ಹಾಕಿದ್ದೀನಿ ವಿಜುವಲ್ ಕೂಡ ಇದೆ ನಾವು ಏ ಟೈಟ್ ಆಗಿ ಇದನ್ನು ಕ್ಲೋಸ್ ಮಾಡಬೇಕಾಗುತ್ತೆ ನೀವು ಮುಂಚೆ ಎಲ್ಲ ಅಬ್ಸರ್ವ್ ಮಾಡಿರ್ಬೋದು ಇಡ್ಲಿ ಹಿಟ್ಟಂದ ಮೇಲೆ ನಾವು ಪ್ಲೇಟನ್ನು ಮುಚ್ಚಿ ಏನಾದರೂ ವೆಯ್ಟನ್ನು ಇಡ್ತಿದ್ವಲ್ಲ ಈ ರೀತಿ ಇಡೋ ಅವಶ್ಯಕತೆ ಇರೋದಿಲ್ಲ ಇವಾಗ ನೋಡಿ ಫ್ರೆಂಡ್ಸ್ ನಾನು ಇದನ್ನು ಬೆಳಗ್ಗೆ ನಿಮಗೆ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಹುಳಿ ಬಂದಿದೆ ನೋಡ್ತಾ ಇರ್ಬೋದು ಒಳಗಡೆ ಎಲ್ಲ ನೊರೆ ನೊರೆ ಥರ ಬಂದಿದೆ ಈ ರೀತಿ ಬಂದಿದೆ ಅಂದರೆ ಇಡ್ಲಿ ಕೂಡ ಅಷ್ಟೇ ತುಂಬಾ ಸಾಫ್ಟಾಗಿ ಬರುತ್ತೆ ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳೋಣ ಹಾಗೆಯೇ ಫ್ರೆಂಡ್ಸ್ ಇದಕ್ಕೆ ನೋಡಿ ಒಂದೇ ಒಂದು ಚಿಟಿಕೆಯಷ್ಟು ಮಾತ್ರ ನಾನಿಲ್ಲಿ ಸೋಡಾ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಡ್ಲಿ ರವೆಗೆ ಅಂದರೆ ರವೆ ಇಡ್ಲಿಕ್ಕೆ ಮಾಡ್ತಿದ್ದೀರ ಅಂದರೆ ನೀವು ಸೋಡಾ ಹಾಕ್ತಲೇ ಹೋದರೆ ಯಾವುದೇ ಕಾರಣಕ್ಕೂ ಇಡ್ಲಿ ಸಾಫ್ಟಾಗಿ ಬರೋದಿಲ್ಲ ಸೊ ಒಂದು ಚುಟಕಿನಾದ್ರೂ ನೀವು ಸೋಡಾನ ಹಾಕಲೇಬೇಕಾಗುತ್ತೆ ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳೋದಕ್ಕೋಸ್ಕರ ನಾನಿಲ್ಲಿ ಒಂದು ಪ್ಯಾನ್ಗೆ ಒಂದೆರಡು ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೂ ಸ್ವಲ್ಪ ಒಣ್ಮೆಣ್ಸಿನ್ಕಾಯಿನ ನೋಡಿ ಈ ರೀತಿ ಸ್ವಲ್ಪ ಮುಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಉದ್ದಿನಬೇಳೆ ಅಥವಾ ಉದ್ದಿನಕಾಳು ಯಾವುದಿದೆ ಅದನ್ನು ಕೂಡ ನೀವು ಹಾಕ್ಕೋಬೋದು ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಎಲ್ಲ ಕಲರ್ ಚೇಂಜ್ ಆಗೋವರೆಗು ಎಣ್ಣೆನಲ್ಲೇ ಬಾಡಿಸ್ಬಿಟ್ಟು ನಂತರ ಇದನ್ನು ನಾವು ತೆಗ್ದುಬಿಟ್ಟು ಇಡ್ಲಿ ಹಿಟ್ಟೊಳಗಡೆ ಹಾಕ್ಕೊಳ್ಳೋಣ ನಂತರ ನಾನಿಲ್ಲಿ ಸ್ವಲ್ಪ ಹಸಿ ಬಟಾಣಿ ತೊಗೊಂಡಿದ್ದೀನಿ ಹಾಗೆ ಬೀನ್ಸು ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಕ್ಯಾರೆಟ್ನ ತುರಿದು ಕೂಡ ಹಾಕ್ಕೊಬೋದು ನೋಡಿ ಇದಿಷ್ಟನ್ನು ಹಾಕ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಫ್ರೆಂಡ್ಸ್ ನೀವು ಈ ಟೈಮಲ್ಲಿ ಇಡ್ಲಿ ಹಿಟ್ಟಿಗೆ ನೀರನ್ನು ಸೇರಿಸ್ಕೋಬೋದು ನೀವು ಮುಂಚೆನೇ ಹಿಟ್ಟಿಗೆ ನೀರು ಹಾಕ್ಕೊಂಡ್ರೆ ನಿಮಗೆ ತೆಳ್ಳಿಗಾಯ್ತು ಗಟ್ಟಿಗಾಯ್ತಾ ಅಂತ ಗೊತ್ತಾಗೋದಿಲ್ಲ ಸೊ ತರಕಾರಿ ಎಲ್ಲ ಹಾಕಿದ್ಮೇಲೆ ನಿಮಗೆ ಬೇಕು ಅನಿಸರೆ ಸ್ವಲ್ಪ ಮಾತ್ರ ನೀರನ್ನು ಹಾಕ್ಕೊಳ್ಳಿ ಮತ್ತು ಇಡ್ಲಿ ಹಿಟ್ಟು ತುಂಬ ಗಟ್ಟಿಗಿದ್ರು ಅಷ್ಟೇ ಇಡ್ಲಿ ಹೊರಟಾಗ್ಬಿಡುತ್ತೆ ಸೊ ನೋಡಿಕೊಂಡು ಒಂದು ಹದಕ್ಕೆ ಮೀಡಿಯಮ್ ಆಗಿ ತೆಳು ಇರೋ ಥರ ನೋಡಿಕೊಂಡು ನೀವು ಇಡ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ಇಡ್ಲಿ ಪೇ ಪ್ಲೇಟಿಗೆಲ್ಲ ಎಣ್ಣೆನ ಹಚ್ಕೊಂಡು ನಾನು ರೆಡಿ ಮಾಡಿರುವಂತಹ ಇಡ್ಲಿ ಹಿಟ್ಟನ್ನು ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಫ್ರೆಂಡ್ಸ್ ಇಡ್ಲಿ ಹಿಟ್ಟನ್ನು ಹಾಕೋಬೇಕಾದ್ರೆ ತುಂಬ ಪೂರ್ತಿಯಾಗಿ ಹಾಕೋಬೇಡಿ ಆ ಬಟ್ಲಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ಹಾಕ್ಕೊಂಡ್ರೆ ಸಾಕು ಏಕೆಂದರೆ ಅದು ಸ್ವಲ್ಪ ಬೆಂದಮೇಲೆ ಮೇಲೆ ಉಬ್ಬಿ ಬರೋದರಿಂದ ಮೇಲೆ ಇರುವಂತಹ ಪ್ಲೇಟಿಗೂ ಕೂಡ ಆ ಇಡ್ಲಿ ಅಂಟೋ ಸಾಧ್ಯತೆ ಇರುತ್ತೆ ಸೊ ಒಂದು ಮುಕ್ಕಾಲು ಭಾಗದಷ್ಟು ಮಾತ್ರ ಹಾಕ್ಕೊಳ್ಳಿ ಇವಾಗ ನೋಡಿ ನಾನು ಎಲ್ಲ ಪ್ಲೇಟಿಗೂ ಇಡ್ಲಿ ಹಿಟ್ಟನ್ನು ಹಾಕ್ಕೊಂಡು ರೆಡಿಯಾಗಿದೆ ಇವಾಗ ಇದನ್ನು ನಾನು ಆಲ್ರೆಡಿ ಇಡ್ಲಿ ಕುಕ್ಕರ್ ಒಳಗಡೆ ನೀರನ್ನು ಹಾಕ್ಬಿಟ್ಟು ಕುದಿಯೋದಕ್ಕೆ ಇಟ್ಟಿದ್ದೆ ಇವಾಗ ನೋಡಿ ಈ ಪ್ಲೇಟನ್ನು ನಾನು ಆ ಪಾತ್ರೆ ಒಳಗಡೆ ಇಟ್ಕೊಳ್ತಾ ಇದ್ದೀನಿ ಇಟ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಈ ಇಡ್ಲಿನ ಬೇಯಿಸಬೇಕು ಫ್ರೆಂಡ್ಸ್ ನೀವು ಹೈ ಫ್ಲೇಮ್ ಮಾಡಿದ್ರಿ ಅಂದರೆ ಕೆಳಗಿರುವಂತಹ ಪ್ಲೇಟಿನಲ್ಲಿರುವ ಇಡ್ಲಿಗಳು ಪೂರ್ತಿ ಒರಟಾಗುತ್ತೆ ಮತ್ತು ಕಪ್ಪಾಗೋ ಸಾಧ್ಯತೆ ಕೂಡ ಇರುತ್ತೆ ಮತ್ತು ನೀರೆಲ್ಲ ಬಂದು ಆ ಪ್ಲೇಟ್ ಒಳಗಡೆ ಕೂತ್ಕೊಳುತ್ತೆ ಸೊ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಹನ್ನೆರಡರಿಂದ ಹದಿನೈದು ನಿಮಿಷ ಬೇಯಿಸಿಬಿಟ್ರೆ ನಮಗೆ ನೋಡಿ ಇಡ್ಲಿ ರೆಡಿಯಾಗಿದೆ ಇವಾಗ ನೋಡಿ ನಾನು ಆಚೆ ತೆಗೆದಿಟ್ಟು ಒಂದು ಐದು ನಿಮಿಷ ಇದನ್ನು ಹಾರೋದಕ್ಕೆ ಕೂಡ ಬಿಟ್ಟಿದ್ದೆ ನೀವು ಇಡ್ಲಿ ತಗ ತಕ್ಷಣ ನೀವು ಇಡ್ಲಿ ಆಚೆ ತೆಗಿಯೋ ಹೋಗ್ತೀರ ಕೈಗೆಲ್ಲ ಅಂಟುತ್ತೆ ಮತ್ತು ಅದು ಇನ್ನೂ ಬೇಯ್ತಾ ಇರುತ್ತೆ ಒಳಗಡೆ ಸೊ ನೀವು ಮುಟ್ಟಬಾರ್ದು ಗ್ಯಾಸನ್ನು ಆಫ್ ಮಾಡಿ ಇಡ್ಲಿ ಪಾತ್ರೆಯಿಂದ ಇಡ್ಲಿ ಪ್ಲೇಟನ್ನು ಆಚೆ ತೆಗೆದಿಟ್ಟು ಒಂದು ಐದು ನಿಮಿಷ ಆದಮೇಲೆ ನಿಧಾನಕ್ಕೆ ತೆಗೆದ್ರೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ನೋಡಿ ಇವಾಗ ನಾನು ಎಲ್ಲ ಇಡ್ಲಿನೂ ಆಚೆ ತೆಗೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿರೋಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಮನೆಯಲ್ಲಿ ಹೋಟೆಲ್ನಲ್ಲಿ ಸಿಗುವಂತೆ ತರಕಾರಿ ರವೆ ಇಡ್ಲಿನ ಮಾಡ್ಕೋಬೋದಂತ ನೀವು ಕೂಡ ಮಾಡಿ ನೋಡಿ ಹಾಗೆ ಹೇಗೆ ಬಂತು ನನಗೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ನಾನು ಮಾಡಿರುವಂತಹ ಈ ಸಿಂಪಲ್ ವಿಧಾನ ನಿಮಗಿಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ಈ ವಿಡಿಯೋ ನೋಡ್ತಿದ್ದೀರ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಈ ವಿಡಿಯೋಗಳನ್ನ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು